ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ನನ್ನ ಜೊತೆ ಯೋಗೇಶ್ ಇದ್ದಾರೆ ಯೋಗಿ ವೆಲ್ಕಮ್ ಟು ದ ಶೋ ಥ್ಯಾಂಕ್ ಯು ಏನ್ ಮೇಜರ್ ಇವತ್ತು ಮೇಜರ್ ಸೆಷನ್ ಕುಮಾರ್ ಕುಮಾರಸ್ವಾಮಿ ಅವರ ಆರ್ಭಟ ಹ್ಮ್ ಮತ್ತೊಂದು ಕಡೆ ಅಶ್ವಥ್ ನಾರಾಯಣ ಎಡವಟ್ಟುಗಳು ಬಡಿ ದಿನ ಹೆಂಗಾಗ್ತಿದೆ ಕರ್ನಾಟಕ ಬಗ್ಗೆ ಮಾತನಾಡ ಅದಕ್ಕೂ ಮುನ್ನ ಈ ದಿನದ ಪ್ರಮುಖ ಹೆಡ್ ಟಿಪ್ಪು ಹೊಡೆದಂತೆ ಸಿದ್ದರಾಮಯ್ಯ ಹೊಡೆದು ಹಾಕಿ ಸಚಿವ ಅಶ್ವಥ್ ನಾರಾಯಣ್ ಎಡವಟ್ಟಿಗೆ ಆಕ್ರೋಶ ತಾಕತ್ತಿದ್ರೆ ನೀವೇ ಬಂದು ಹೊಡಿರಿ ಎಂದು ಸಿದ್ದು ಸವಾಲ್ ಅಶ್ವಥ್ ನಾರಾಯಣ ವಿರುದ್ಧ ಕಾಂಗ್ರೆಸ್ಸಿಗರ ಆಕ್ರೋಶ ಸದನ ಸೇರಿ ಹಲವೆಡೆ ಪ್ರತಿಭಟನೆ ವಜಾಗ್ರೆ ಆಗ್ರಹ ಕೊನೆಗೂ ಸಿದ್ದರಾಮಯ್ಯ ಕ್ಷಮೆ ಕೋರಿದ ಮಿನಿಸ್ಟರ್ ನಾಳೆ ಬಸವರಾಜ ಬೊಮ್ಮಾಯಿ ಸರ್ಕಾರದ ಕೊನೆ ಬಜೆಟ್ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಭಾರೀ ನಿರೀಕ್ಷೆ ಮೂರು ಲಕ್ಷ ಕೋಟಿ ದಾಟುತ್ತಾ ಬಜೆಟ್ ಗಾತ್ರ ವಿಧಾನಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಕುಮಾರಸ್ವಾಮಿ ಸವಾರಿ ನಮ್ಮಪ್ಪ ಲಾಟ್ರಿ ಪ್ರಧಾನಿನೇ ಏನ್ ಇವಾಗ ಸದನದಲ್ಲಿ ಎಚ್ ಕೆ ಸಿಡಿಲು ಗುಡುಗು ಅಡುಗೆ ಎಣ್ಣೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಕೆ ಸಾಧ್ಯತೆ ಆಹಾರ ಪದಾರ್ಥಗಳ ಮೇಲಿನ ತೆರಿಗೆ ತಗ್ಗಿಸಲು ಚಿಂತನೆ ಹಣದುಬ್ಬರ ಕಡಿಮೆ ಮಾಡಲು ಮೋದಿ ಸರ್ಕಾರದ ಪ್ಲಾನ್ ಎಸ್ ವೀಕ್ಷಕರೇ ಹೆಡ್ಲೈನ್ಸ್ ನೋಡಿದ್ರಿ ಮೊದಲನೇ ನ್ಯೂಸ್ ಇಡೀ ರಾಜ್ಯಾದ್ಯಂತ ಒಂದು ರೀತಿ ಅಲ್ಲೋಲ ಕಲ್ಲೋಲ ಕೋಲಾಹಲವನ್ನೇ ಸೃಷ್ಟಿ ಮಾಡಿರ್ತಕ್ಕಂಥ ನ್ಯೂಸ್ ಅಟ್ ಪ್ರೆಸೆಂಟ್ ರಾಜ್ಯದ ಸಚಿವರಾಗಿದ್ದುಕೊಂಡು ವಿವಾದಾತ್ಮಕ ಹೇಳಿಕೆ ನೀಡಿ ಈಗ ಪ್ರತಿಪಕ್ಷಗಳ ಮುಂದೆ ವಿಪಕ್ಷಗಳ ಮುಂದೆ ತಲೆ ತಗ್ಗಿಸಿ ಕ್ಷಮೆಯನ್ನ ಕೋರುವಂತೆ ಆಗಿದೆ ಎಸ್ ಮಲ್ಲೇಶ್ವರಂ ಶಾಸಕ ಸಚಿವ ಅಶ್ವಥ್ ನಾರಾಯಣ ಅವರು ಮಂಡ್ಯದಲ್ಲಿ ನಿನ್ನೆ ಮಂಡ್ಯಗೆ ಹೋಗಿದ್ರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಾದ್ರೆ ಟಿಪ್ಪುವನ್ನು ಹೋಲಿಕೆ ಮಾಡಬೇಕಾದ್ರೆ ಟಿಪ್ಪುವನ್ನು ವಿರೋಧ ಮಾಡೋ ಒಂದು ಬರದಲ್ಲಿ ಟಿಪ್ಪುವನ್ನ ಹೇಗೆ ಒಡೆದು ಹಾಕಿದ್ರು ಅದೇ ರೀತಿ ಸಿದ್ದರಾಮಯ್ಯ ಒಡೆದಾಕಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ರು ಈ ಹೇಳಿಕೆ ಅವರು ಯಾವ್ದಲ್ಲಿ ಕೊಟ್ರು ಅದು ಬೇರೆ ವಿಚಾರ ಆದ್ರೆ ಅವ್ರು ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆಗೆ ಕಾರಣ ಆಯ್ತು ದಿನ ಸಂಜೆ ಅವರೊಂದು ಆ ಹೇಳಿಕೆ ಕೊಟ್ಟ ನಂತರ ರಾತ್ರಿಯಿಂದಲೇ ಪರ ವಿರೋಧ ಯಾರು ಕೂಡ ಅದನ್ನ ಪರವಾಗಿ ಅಂದ್ರೆ ಅಶ್ವಥ್ ನಾರಾಯಣ್ ಪರವಾಗಿ ಯಾರು ಮಾತಾಡಿಲ್ಲ ಇವತ್ತು ಸದನದಲ್ಲಿ ಇನ್ಕ್ಲೂಡಿಂಗ್ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಹೌದು ಎಲ್ಲರೂ ಕೂಡ ಮಲ್ಲೇಶ್ವರಂ ಶಾಸಕ ಸಚಿವ ಅಶ್ವತ್ಥ ನಾರಾಯಣ ಅವರ ವಿರುದ್ಧ ಆಕ್ರೋಶವನ್ನು ಅವರು ಹಾಕಿದ್ರು ಕಾಂಗ್ರೆಸ್ ಸಿಕ್ಕಿದೆ ಚಾನ್ಸ್ ಏನು ಸೋಷಿಯಲ್ ಮೀಡಿಯಾದಲ್ಲಿ ಏನು ಅವ ಅಂದ್ರೆ ಭಿನ್ನ ವಿಭಿನ್ನ ಪೋಸ್ಟರ್ ಗಳನ್ನ ಹಾಕಿ ದರ್ಶನ್ ಸಿನಿಮಾ ಬೇರೆ ಪೋಸ್ಟರ್ ಬಂದಿತ್ತು ಏನು ಲಾಂಗ್ ಇಟ್ಕೊಂಡಿರೋದು ಕಾಟೇರ ಫಿಲಂ ಹೆಸರು ಆ ಫಿಲಂಗೆ ಸಿದ್ದರಾಮಯ್ಯದವರನ್ನ ಫೋಟೋ ಹಾಕಿ ಹೆಂಗೆ ಏನನ್ನ ಮಾಡಬೇಕು ಎಲ್ಲ ಮಾಡಿ ಜಾತ್ರೆ ಮಾಡಿ ಹಬ್ಬ ಮಾಡಾಕಿದ್ರು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದವರು ಸಿದ್ದರಾಮಯ್ಯ ಕೂಡ ಅಷ್ಟೇ ಬೇರೆ ಯಾರನ್ನ ಒಡಿ ಅಂತ ಯಾಕೆ ಹೇಳ್ತೀರಾ ಅನ್ನೋ ಒಂದು ಮಾತನ್ನ ಹೇಳಿದ್ರು ಸಿಎಂ ಬೊಮ್ಮಾಯಿ ಪ್ರಧಾನಿ ಮೋದಿ ತಾಕತ್ತಿದ್ರೆ ಸಮರ್ಥನೆ ಮಾಡ್ಕೊಳ್ಳಿ ಯಾರು ಸಮರ್ಥನೆ ಮಾಡ್ಕೊಳ್ಳಿಲ್ಲ ಇಷ್ಟೆಲ್ಲಾ ಆದ್ರೂ ಕೂಡ ಬೆಳಗ್ಗೆ ಸದನದಲ್ಲಿ ಅದಾದ್ಮೇಲೆ ಹೊರಗಡೆ ಮಾತಾಡ್ಬೇಕಾದ್ರೆ ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡ್ರು ಅಶ್ವಥ್ ನಾರಾಯಣ ಆರಂಭದಲ್ಲಿ ಇಲ್ಲ ನಾನು ಹೇಳಿಕೆ ಕೊಟ್ಟಿದ್ದು ಆತರ ಅಲ್ಲ ಕಾಂಗ್ರೆಸ್ ನನ್ನ ಹೇಳಿಕೆಯನ್ನ ತಿರ್ಚಿದ್ದಾರೆ ಕಾಂಗ್ರೆಸ್ ಅವರು ನನ್ನ ಹೇಳಿಕೆಯನ್ನ ತಿರ್ಚೋದ್ರಲ್ಲಿ ತುಂಬಾ ನಿಸ್ಸೀಮರು ಹೌದು ತುಂಬಾ ಬುದ್ಧಿವಂತರು ನಾನ್ ಹೇಳಿದ್ದು ಸಿದ್ದರಾಮಯ್ಯ ಹೇಳಿದಂತೆ ಗ್ರಾಮೀಣ ಪದಗಳ ಅರ್ಥದಲ್ಲಿ ನಾನು ಹೇಳಿದೆ ಅದನ್ನ ಇವ್ರಿಗೆ ಬೇಕಂದ್ರೆ ತಿರ್ಚಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳಿ ಹೋದ್ರು ಆಮೇಲೆ ಸೆಷನ್ ಅಲ್ಲಿ ಫುಲ್ ಹಬ್ಬ ಸೆಷನ್ ಅಲ್ಲಿ ಸೋಲಿಸಬೇಕು ಕಾಂಗ್ರೆಸ್ ಸೋಲಿಸ್ಬೇಕು ಅನ್ನೋ ಅರ್ಥದಲ್ಲಿ ಮಾತಾಡದೆ ಅಂತ ಉನ್ನತ ಶಿಕ್ಷಣ ಸಚಿವರು ಆಯ್ತಾ ಮನಸ್ಸಿನ ಮಾತಿಗೂ ಬಾಯಲ್ಲಿ ಬಂದ ಪದಕ್ಕೂ ಅಜಗಜಾಂತರ ಅಂತರ ವ್ಯತ್ಯಾಸ ರೆಕಾರ್ಡ್ ಆಗೋದು ಬಾಯಲ್ಲಿ ಬಂದಿದ್ದು ಮಾತ್ರ ಟಿಪ್ಪು ನಾ ತಂಗ ಸಿದ್ದರಾಮಯ್ಯ ಅವ್ರನ್ನ ಹೊಡೆದಾಕಿ ಅಂದ್ರೆ ಏನ್ ಅರ್ಥ ಕಾಂಗ್ರೆಸ್ ಅನ್ನ ಸೋಲಿಸಿ ಹೌದು ಅವ್ರು ಹೇಳಿರೋ ಅಷ್ಟೇ ಅದು ಅಥವಾ ಟಿಪ್ಪು ಎರ ಹೇಗೆ ಎಂಟಾಯ್ತು ಈ ಚುನಾವಣೆ ಸಿದ್ದರಾಮಯ್ಯ ಅವರ ಒಂದು ಎರ ಕೂಡ ಎಂಟಾಗುತ್ತೆ ರಾಜಕೀಯದಲ್ಲಿ ಅಂತ ಬೇಕಾದ್ರೆ ಹೇಳಬಹುದಿತ್ತು ಆಮೇಲೆ ಇದನ್ನ ಈಗ ಸಿದ್ದರಾಮಯ್ಯನವರನ್ನ ಹೊಡೆರಿ ಅನ್ನೋ ಒಂದು ಹೇಳಿಕೆ ಜೊತೆಗೆ ಟಿಪ್ಪು ಅನ್ನ ಹೊಡೆದವರು ಒಕ್ಕಲಿಗರು ಅನ್ನೋ ಒಂದು ಹೇಳಿಕೆಯನ್ನ ಈಗ ಯಾರೋ ಇಬ್ರು ಹೆಸಳಸಿದ್ದಾರೆ ಬೋರೇಗೌಡ ಗೌಡ ಅಂತ ಉರಿಗೌಡ ಬೋರೇಗೌಡ ಅಂತ ಸೊ ಉರಿಗೌಡ ಮತ್ತೆ ಬೋರೇಗೌಡರು ತಿಪ್ಪು ಒಡೆದಾಕಿದ್ರು ಆತರ ನೀವು ಈಗ ಸಿದ್ಧರಾಮಯ್ಯನ ಹೊಡೆದಾಕಿ ಅಂತ ಅಂದ್ರೆ ಒಕ್ಕಲಿಗರು ಅವರು ಒಕ್ಕಲಿಗ ಮತಗಳನ್ನ ಸೆಳೆಯೋದಕ್ಕೆ ಈ ರೀತಿಯ ಒಂದು ಪ್ಲಾನ್ ಅನ್ನ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರನ್ನ ಸೆಳೆಯೋದಕ್ಕೆ ಬಿಜೆಪಿಗರು ಏನೇನೋ ಕಸತ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಟಿಪ್ಪುವನ್ನ ಕೊಂದಾಕಿದ್ದು ಉರಿಗೌಡ ಮತ್ತೆ ಬೊರೇಗೌಡ ಹೊಸ ಇತಿಹಾಸವನ್ನ ಹೇಳ್ತಾ ಇದ್ದಾರೆ ಹೇಳಲಿ ಪರವಾಗಿಲ್ಲ ಅದನ್ನ ಸಿದ್ದರಾಮಯ್ಯವ್ರ ಮೇಲೆ ತೀರ್ಸಕ್ಕೋಗಿ ಸಿದ್ದರಾಮಯ್ಯ ಮೇಲೆ ಹೋಗಿ ಈ ರೀತಿಯ ಎಡವಟ್ಟುಗಳನ್ನ ಮಾಡಿಕೊಂಡಾಗ ಅವ್ರಿಗೆ ನಷ್ಟ ಜನ ಅಷ್ಟೊಂದು ದಡ್ರಲ್ಲ ಹಳೆ ಮೈಸೂರು ಭಾಗದವರು ಅದ ಒಕ್ಕಲಿಗರು ಅಷ್ಟು ದಡ್ರ ನಿಜ ಅಶ್ವಥ್ ನಾರಾಯಣ ಹೇಳಿದ ತಕ್ಷಣ ಕೇಳ್ಬಿಡ್ತಾರ ಹೌದು ಹೇಳ್ಬಿಡ್ತಾರ ಇಂತ ಪದಗಳೆಲ್ಲ ಬರುತ್ತೆ ನಿರೀಕ್ಷೆ ಮಾಡಿರಲಿಲ್ಲ ನಾವು ಖಂಡಿತ ಕೆಲವೇ ಕೆಲವು ಸಜ್ಜನ ರಾಜಕಾರಣಿಗಳಲ್ಲಿ ಅವ್ರ ಹೆಸರು ಕೇಳಬರುತ್ತೆ ಬರುತ್ತೆ ಸಜ್ಜನ ರಾಜಕಾರಣಿ ಕೂಡ ಹೌದು ಅವರು ಅಲ್ಲ ಅಂತಲ್ಲ ಈ ಹಿಂದೆ ಡಿ ಕೆ ಸುರೇಶ್ ಜೊತೆ ಸ್ಟೇಜ್ ಮೇಲೆ ಆದಂತ ಒಂದು ಗಲಾಟೆ ಯಾರ ಗಂಡಸು ಅನ್ನೋ ಒಂದು ಮಾತನ್ನ ಹೇಳಿದ್ರು ಅದ್ರು ಕೂಡ ಒಂದ್ ರೀತಿ ಶಾಕ್ ಆಗಿದೆ ಏನಪ್ಪ ಹಿಂಗ್ ಮಾತಾಡ್ತಾರೆ ಬಿಜೆಪಿ ಅವ್ರ ಜೊತೆ ಅಂತಾರೆ ನಾನು ಸಿಟಿ ರವಿ ತರ ಮಾತಾಡ್ಬೇಕು ನಾನು ಈಶ್ವರಪ್ಪನ ತರ ಮಾತಾಡ್ಬೇಕು ಅಂತ ಮಾಡಿ 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 ಏನ್ ಹೇಳಕ್ ಹೋಗಿ ಏನ್ ಅಡಾಪ್ಟ್ ಮಾಡ್ಕೊತಾರೆ ಅನ್ಸುತ್ತೆ ತುಂಬಾ ಜನ ಈಗ ಕೇಸ್ ಬರೋದ ಫೈಲ್ ಆಗಿದೆ ಇವ್ರ ವಿರುದ್ಧ ಬೆಂಗಳೂರಲ್ಲಾಗಿದೆ ಹುಬ್ಳಿಲ್ ಆಗಿದೆ ತುಂಬಾ ಕಡೆ ದೂರ್ ದಾಖಲಾಗಿದೆ ಸೆಕ್ಷನ್ ಮುನ್ನೂರ ಐವತ್ಮೂರು ಐನೂರ ನಾಲ್ಕು ಐನೂರ ಆರು ಅಡಿಯಲ್ಲಿ ಈಗಾಗಲೇ ದೂರನ್ನ ದಾಖಲೆ ಮಾಡಿದ್ದಾರೆ ವಜಾ ಮಾಡ್ಬೇಕಂತ ಮನವಿ ಸಲ್ಸವ್ರೆ ಇಡೀ ದಿನ ಕಾಂಗ್ರೆಸ್ ಹಂಗಾಮ ಅಶ್ವತ್ ನಾಳೆ ಕೂಡ ಪ್ರತಿಭಟನೆ ಇದೆ ಮತ್ತೆ ನಾಳೆ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾಂಗ್ರೆಸ್ ಮತ್ತೆ ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಸಿಎಂ ಮನೆಗೆ ಮುತ್ತಿಗೆ ಹಾಕುವಂತ ಪ್ರತಿಭಟನೆ ಕೂಡ ಇದೆ ಬೆಳಗ್ಗೆ ಹತ್ತು ಗಂಟೆಗೆ ನೋಡ್ಬೇಕು ಯಾವ ತರ ಇದನ್ನ ಪ್ರತಿಭಟನೆ ತೀರಿಸ್ತಾರೆ ಪ್ರತಿಭಟನೆ ಮಾಡ್ತಾರೆ ಅಂತ ಎಲ್ಲ ಪಕ್ಷಾತೀತವಾಗಿ ಯಾರು ಕೂಡ ಏನ್ ಡಿಫೆಂಡ್ ಏನ್ ಮಾಡ್ಕೊಂಡಿಲ್ಲ ಇವತ್ತು ಯತ್ನಾಳ್ ಅಂತ ವಿರೋಧ ಮಾಡಿದ್ರು ಕೊಡಿ ಯತ್ನಾಳ್ ಯಾರಿಗೆ ಬಾಯಿಗ್ ಬಂದಾಗ ಹೆಂಗ್ ಬೈದಿಲ್ಲ ಯತ್ನಾಳ್ ಬಳಸ್ ಅಂತ ಪದಗಳೇ ಇಲ್ಲ ಅಷ್ಟರ ಮಟ್ಟಿಗೆ ಬಾಯಿಗ್ ಬಂದಾಗ ಎಲ್ಲರನ್ನ ತೀರ್ಸ್ಬಿಟ್ಟಿದ್ರ ಅವರು ಅಂತವ್ರು ಕೂಡ ನಮ್ಮ ಟೀಕೆ ವ್ಯಕ್ತಿಗತವಾಗಿ ಇರಬಾರ್ದು ಪಕ್ಷಾತೀತವಾಗಿ ಅಂದ್ರೆ ಪಕ್ಷದ ವಿಚಾರವಾಗಿ ನಮ್ ಸಿದ್ಧಾಂತ ಬಂದಾಗ ಹೌದು ನಾವು ಬಿಜೆಪಿಯವರು ಕಾಂಗ್ರೆಸ್ನ ವಿರೋಧ ಮಾಡ್ತೇವೆ ಸಿದ್ದರಾಮಯ್ಯರನ್ನ ಎಸ್ ಎ ಪಾರ್ಟಿ ಆಗಿ ಅಪೋಸಿಷನ್ ಲೀಡರ್ ಆಗಿನೋ ಅಥವಾ ಬೇರೆ ಪಕ್ಷದವರಾಗಿನೋ ನಾವು ವಿರೋಧ ಮಾಡ್ತೀವಿ ಅವ್ರನ್ನ ಸೋಲ್ಸ್ರಿ ನಮ್ಮ ನಿಲ್ಲು ಬೇರೆ ಅವ್ರ ನಿಲು ಬೇರೆ ಸೋಲ್ಸ್ರಿ ಅಂತ ನಾವ್ ಹೇಳ್ತೀವಿ ಇದು ನಮ್ಮ ಹೋರಾಟ ಒಂದು ಪಕ್ಷಕ್ಕೂ ಇನ್ನೊಂದು ಪಕ್ಷಕ್ಕಿಂತ ವ್ಯತ್ಯಾಸ ಆದ್ರೆ ವ್ಯಕ್ತಿ ವಿಚಾರವಾಗಿ ಬಂದಾಗ ವೈಯಕ್ತಿಕವಾಗಿ ಹೋಗ್ಬಾರ್ದು ಅಂತ ಯತ್ನ ಕೂಡ ಹೇಳಿದ್ರು ಸಾಕಷ್ಟು ಮಂದಿ ಈ ಹೇಳಿಕೆಗೆ ಸಮರ್ಥನೆಯನ್ನ ಕೊಟ್ರು ಕೊನೆಗೆ ಎಷ್ಟು ಗಲಾಟೆ ಆಯ್ತು ಸಿಕ್ಕಾಪಟೆ ಗಲಾಟೆ ಆಗೋಯ್ತು ಸದನದಲ್ಲಿ ಕಾಗೇರಿ ಅವ್ರ ರೀ ನೀವು ಕುತ್ಕೊಂತೀರಾ ಇಲ್ಲ ನಾನು ಅಭಿಕಾರ ಚಲಾಗಿಸ್ಲಾ ಅವ್ಗೂ ಬೇಜಾರಾಗ ಅವ್ರಿಗೂ ಬೇಜಾರಾಗ್ಬಿಡ್ತು ಏನ್ ಮಾಡ್ಬೇಕು ಅಂತ ಅಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತು ಕೊನೆಗೆ ಒಂದ್ ಹಂತಕ್ಕೆ ಬಂದ್ ಕೊನೆ ಕ್ಷಮೆ ಕೇಳಿದ್ರು ಅವ್ರು ಸದನದಲ್ಲೂ ಕೂಡ ನನ್ನ ಮಾತುಗಳಿಂದ ಬೇಜಾರಾಗಿದ್ರೆ ವಿಷಾದ ವ್ಯಕ್ತಪಡಿಸ್ತೀನಿ ವಾಪಸ್ ಅಂತ ಹೇಳಿದ್ರು ಸ್ಪಷ್ಟನೆ ಕೊಟ್ರು ನಾನ್ ಹಂಗಲ್ಲ ಹೇಳಿದ್ದು ಹೋಗಲ್ಲ ಒಡಿರಿ ಅಂದ್ರೆ ಸೋಲ್ಸಿ ಅಂತ ಅರ್ಥದಲ್ಲಿ ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ರ ಅಂತ ಸ್ಪಷ್ಟನೆ ಕೊಟ್ರು ಸೊ ಮಾತಾಡದ ಮೇಲೆ ವಾಪಸ್ ಮಾತಾ ಇದೆಯಲ್ಲ ಮಾತಾಡಿದ್ರ ಆಯ್ತು ಮುತ್ ಹೋಯ್ತು ಹಾಗೆ ಬಟ್ ಇವೆಲ್ಲ ಬರ್ತಿರ್ತಾವ್ ಇಂತ ಹೇಳಿಕೆ ಒಂದು ಸಿದ್ದರಾಮಯ್ಯ ಅವರ ಮಾತಾಡಿರೋ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ವಿಚಾರಕ್ಕೆ ಹೈಕಮಾಂಡ್ ಮುಂದೆ ಬಸವರಾಜ್ ಬೊಮ್ಮಾಯಿ ಅವರು ನಾಯಿ ಮರಿ ಇದ್ದಂಗೆ ಅಂತ ಕೇಳಿದ್ರು ಅದಾದ್ಮೇಲೆ ಮೋದಿಯನ್ನ ನರ ಹಂತಕ ಅಂತ ಕರೆದ್ರು ಅಂತೆಲ್ಲನು ಕಮೆಂಟ್ ಮಾಡಿದ್ರು ಬಟ್ ಅದೆಲ್ಲ ಒಂದು ಹಂತದಲ್ಲಿತ್ತು ಆ ಒಂದು ಬರದಲ್ಲಿ ಅದಕ್ಕೂ ಇದು ಕಂಪೇರ್ ಮಾಡೋದು ಸರಿಯಲ್ಲ ಆಯ್ತು ಅವ್ರು ಹೇಳಿದ್ ತಪ್ಪಪ್ಪ ನೀವೇಳಿ ತಪ್ಪಾಗಾದ್ರೆ ಅದು ಒಕ್ಕೊಂಡಂಗೆ ಅಲ್ವಾ ಸೊ ಹಾಗೆ